ನಿನ್ನೆ ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವರ ಸಹೋದರ ಪುತ್ರ ಚಂದ್ರಶೇಖರ್ ಅವರ ಒಂದು ಅಂತ್ಯಕ್ರಿಯೆ ಮುಗಿಯ ತನಕ ನಾವು ಏನು ಮಾತಾಡಬಾರ್ದು, ನಮ್ಮನೆ ಕಾರ್ಯಕ್ರಮ ಅಂತ ನಾವು ಬಹಳ ನೋವದ್ರು ಏನು ತೋಡ್ಕೊಳ್ಳದ ರೀತಿ ಇದ್ವಿ. ಯಾಕೆ ಅಂದ್ರೆ ಭಾನುವಾರ ರಾತ್ರಿ ಚಂದ್ರ ಹೋಗ್ತಾನೆ, ಚಂದ್ರ ಹೋಗಿ ತದನಂತರ ನಾವು ಸೋಮವಾರ ಶಾಸಕರು ನಾವು ನಮ್ಮ ಮುಖಂಡರು ಕೂತಾಗ ಮನೆಯಿಂದ ಚಂದ್ರ ಬಂದಿಲ್ಲ ಇನ್ನು ಅಂತ ಹೇಳಿ ಫೋನ್ ಮಾಡ್ತೀವಿ. ಸಾಹೇಬರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಕಾಲ್ ಮಾಡ್ತಾರೆ, ಅವರು ಒಂದು ಇನ್ನೂ ಕಳಿಸ್ತಾರೆ ಮಾರ್ತಿ ರೈಸ್ಮಿಲ್ ಇದಕ್ಕೆ ನಿಮ್ಮ ಇದು ಸ್ವಿಚ್ ಆಫ್ ಆಗಿದೆ ಫೋನು ಅಂತ ಹೇಳ್ತಾರೆ. ಮಾರ್ತಿ ರೈಸ್ಮಿಲ್ ಅಲ್ಲಿ ಇದು ಚಾನಲ್ ಅಲ್ಲಿ ಯಾವ್ದಕ್ಕೆ ಯಾವ ಸಂಬಂಧ? ಮಾರ್ತಿ ರೈಸ್ಮಿಲ್ಲಿಗೆ ಚಂದ್ರ ಫೋನ್ ಹೋದ್ರೆ ಈ ಕಡೆಯಿಂದ ಹೋಗಿ ಚಾನಲ್ಗೆ ಬೀಳ್ಬೇಕು, ಹೊರತು ಆ ಕಡೆಯಿಂದ ಹೆಂಗ್ ಚಾನಲ್ ಬಿತ್ತು? ಇನ್ನೇ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಹೇಳ್ತಾ ಇದ್ರೆ ಓವರ್ ಸ್ಪೀಡ್, ಓವರ್ ಸ್ಪೀಡ್ ಸರಿ, ಓವರ್ ಸ್ಪೀಡ್ ಇಲ್ಲಿ ನಿಮ್ದೇ ಇವ್ರು ಕೊಟ್ಟಂತ ಇದು ನಿಮ್ ಇಲಾಖೆ ಕೊಟ್ಟಂತ ಇದು ಇಲ್ಲಿಂದ ಬಂದು ಚಾನಲ್ ಬೀಳಕ್ಕೆ ಹೊರತು ಆ ಕಡೆಯಿಂದ ಹೆಂಗ್ ಬಿತ್ತು? ಇವರು ನಾವು ಕಂಡಿಡಿದ್ವಿ, ನಮ್ಮ ಎ ಎಸ್ ಐ ನಮ್ಮ ಪಿ ಎಸ್ ಐ ಹೋಗಿ ಇದನ್ನ ಸ್ಥಳ ನೋಡಿದ್ವಿ, ಹತ್ತು ಸತಿ ಅಲ್ಲೇ ಶಬ್ದ ಹೇಳಿದ್ದಾರೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಿನ್ನೆ ನಮ್ಮ ಪಕ್ಷದ ಅಧ್ಯಕ್ಷ ಸುರೇಶ್, ನಮ್ಮ ಮೊನ್ನೆ ನಮ್ಮ ಜನರಲ್ ಸೆಕ್ರೆಟರಿ ಶಿವಣ್ಣ, ನಮ್ಮ ಕುಳಗಟ್ಟೆ ರಂಗಪ್ಪನವರು, ಪುರಸಭೆ ಅಧ್ಯಕ್ಷ ರಂಗಪ್ಪನವರು, ಆರೇಳು ಜನ ನಾವು ಹೋಗಿ ದ್ರೋಣ ಆರ್ಬಿಟ್ಟು ಹುಡುಕಂತ ಬಂದು ಆವಾಗ ಆ ಪ್ಲೇಸ್ ನೋಡಿ ನಮ್ಮ ಎಮ್ ಎಲ್ ಎ ಫೋನ್ ಮಾಡಿದ್ಮೇಲೆ ಅವ್ರು ಬಂದಿದ್ದಾರೆ. ಇವ್ರು ಏನ್ ಹೇಳ್ತಾ ಇದಾರೆ ನಾವು ಕಂಡಿಡಿದ್ವಿ ಅಂತ ಹೇಳ್ತಾ ಇದಾರೆ. ಇದು ಸತ್ಯಕ್ಕೆ ದೂರವದ್ದು, ಸಂಪೂರ್ಣ ಈ ವೈಫಲ್ಯ ಆಗಿದೆ, ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯ ಆಗಿದೆ. ಉದಾಹರಣೆ ಮನೆ ಶಾಸಕರ ಮನೆ ಇರ್ತಕ್ಕಂತ ಎಲ್ ಐ ಸಿ ಆಫೀಸ್ ಅದ್ರಲ್ಲಿ ಇರ್ತಕ್ಕಂತ ಒಂದು ಸಿ ಸಿ ಟಿವಿ ಓಪನ್ ಮಾಡಿಸಿಲ್ಲ ಇವ್ರು, ನಾವು ಹೋಗಿ ಕುದ್ದು ಓಪನ್ ಮಾಡಿಸಿದ್ವಿ. ಪೊಲೀಸ್ ಆಮೇಲೆ ಪೆಟ್ರೋಲ್ ಬಂಕ್ಗಳು ಇರ್ಬೋದು, ಇಲ್ಲಿಂದ ಹಿಡಿದು ಎಲ್ಲೆಲ್ಲಿ ಸಿ ಸಿ ಟಿವಿ ಅಷ್ಟು ನಾವು ಮುಖಂಡರು ಹೋಗಿ ಓಪನ್ ಮಾಡಿಸಿ ಅವ್ರನ್ನ ಕರೆಸಿದ್ವಿ. ಎಲ್ಲೂ ಇವರು ಸರಿಯಾದ ತನಿಖೆ ಮಾಡಿಲ್ಲ. ಒಂದು ನಿನ್ನೆ ಓವರ್ ಸ್ಪೀಡ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ರೆ ಇದು ಸತ್ಯಕ್ಕೆ ದೂರವಾದ್ದು. ಓವರ್ ಸ್ಪೀಡ್ ಆದ್ರೆ ಅವ್ರ ಬಾಡಿ ಹಂಗೆ ಹಿಂದ್ಕೋಯ್ತು, ನಾವ್ ಈ ಗಾಡಿ ಕುತ್ಕೊಳ್ಳೋಣ, ಈ ಹಿಂದ್ ಮುಂದಿನ ಸೀಟಿಂದ ಹಿಂದಕ್ಕೆ ಯಾವ ರೀತಿ ಬರಕ್ ಎಷ್ಟು ಬೇಚಾಡ್ಬೇಕು ಅಂತ ನೋಡ್ರಿ ಗೊತ್ತಾಗುತ್ತೆ. ಅದು ಸಣ್ಣ ಗಾಡಿ ಇದ್ದಿದ್ರೆ ಕ್ರಿಯೇಟ್, ಅದ್ರಲ್ಲಿಂದ ಹಿಂದಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಸೀಟ್ ಬೆಲ್ಟ್ ಹಾಕಿದ್ರೆ ಹೆಂಗ್ ಸಕಂತು? ಸೀಟ್ ಬೆಲ್ಟ್ ಇಲ್ದಲೆ ಹೆಂಗೆ ಓಪನ್ ಆಯ್ತು? ಏರ್ ಬ್ಯಾಗ್ ಹೆಂಗ್ ಓಪನ್ ಆಯ್ತು? ಹಿಂದೆ ಮುಂದೆ ಹೆಂಗೆ ಗಾಡಿ ಜಖಮ್ ಆಯ್ತು? ಇವರು ಹೇಳ್ತಾ ಇರೋದು ಸತ್ಯಕ್ಕೆ ದೂರವಾದ್ದು, ಇದು ಪ್ರೀ ಪ್ಲಾನ್ ಮಾಡಿದ್ರು. ನಾವು ಇಲ್ಲಿ ತನಕ ಯಾಕೆ ನಾವು ಮಾತಾಡಲಿಲ್ಲ ಅಂದ್ರೆ ನಮ್ಮನೆ ಏರ್ ಬ್ಯಾಗ್ ಹೆಂಗ್ ಓಪನ್ ಆಯ್ತು? ಹಿಂದೆ ಮುಂದೆ ಹೆಂಗೆ ಗಾಡಿ ಜಖಮ್ ಆಯ್ತು? ಇವರು ಹೇಳ್ತಾ ಇರೋದು ಸತ್ಯಕ್ಕೆ ದೂರವಾದ್ದು, ಇದು ಪ್ರೀ ಪ್ಲಾನ್ ಮಾಡಿದ್ರು. ನಾವು ಇಲ್ಲಿ ತನಕ ಯಾಕೆ ನಾವು ಮಾತಾಡಲಿಲ್ಲ ಅಂದ್ರೆ ನಮ್ಮನೆ ಮಗು ಹೋಗಿದೆ, ನಾವು ಇದರಲ್ಲಿ ಇದಾಗಬಾರ್ದು, ನಾವು ದುಃಖದಾಗಿದ್ವಿ ಅಂತ ಹೇಳಿ ಬಹಳ ಇಲ್ಲಿ ತನಕ ಬಹಳ ಸಹಿಸ್ಕೊಂಡವೆ. ಇದು ಸಹಿಸ್ಕೊಳಕ್ ಇನ್ ಮುಂದೆ ಆಗಲ್ಲ, ಇದು ಪ್ರೀ ಪ್ಲಾನ್ ಮಾಡಿದ್ರು. ಇದ್ರಾಗ ಎರಡು ಮಾತ್ರ ಇಲ್ಲ, ಮಾತೇ ಇಲ್ಲ, ಇದನ್ನ ಪೊಲೀಸ್ ತನಿಖೆ ಆಗ್ಬೇಕು. ಹಾಗೆ ಸಂಬಂಧ ಇವ್ರು ಏನು ಇದ್ರಲ್ಲಿ ಪಾತ್ರ ವಹಿಸಿದ್ರೆ ಅವ್ರಷ್ಟಿಗೂ ಶಿಕ್ಷೆ ಆಗ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ರು. ಪೂರ್ಣವಾಗಿ ಇದು ಪೊಲೀಸ್ ವೈಫಲ್ಯನೇ, ಇದ್ರಲ್ಲಿ ಎರಡು ಮಾತಿಲ್ಲ. ನಿನ್ನೆ ಕೊಲೆ ಅಂತ ನಾವು ಹೇಳ್ತಾ ಇದ್ದೇವೆ, ನೂರಕ್ಕೆ ನೂರು ಕೊಲೆನೇ, ಇದ್ರಾಗ ಎರಡು ಮಾತಿಲ್ಲ. ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದಾರೆ ಐದು ಕೊಲೆ ಎಲ್ಲ ಓವರ್ಸ್ಬಿಡು. ಐದು ದಿವಸದಿಂದ ಏನ್ ಮಾಡಿದ್ರಿ ನೀವು? ಇಲ್ಲೇ ಇದ್ರಿಲ್ಲಪ್ಪ, ಐದು ತಂಡ ಮಾಡಿದವೆ ದಿವಸ ಹೇಳ್ತಾ ಇದ್ವಿ, ಐದು ತಂಡ ಮಾಡಿದವೆ ನಾವು ಅಲ್ಲಿ ಹೋಗಿದ್ದೇವೆ ಇಲ್ಲಿ ಬಂದ ಏನ್ ಮಾಡಿದ್ರಿ? ಈಗ ಹಂಗ ಒಂದೇ ಪಟ್ಟು ಬಂದು ಹೆಂಗೀಗ ಆಕ್ಸಿಡೆಂಟ್ ಅಂತ ಹೇಳ್ತೀರಿ ನೀವು? ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಬಂದು ಇಲ್ಲ ಇದು ಓವರ್ ಸ್ಪೀಡ್, ಹೆಂಗ ಹೇಳ್ತೀರಿ ನೀವು? ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು ಓವರ್ ಸ್ಪೀಡ್ ಅಂತ? ಇದು ಪ್ರೀ ಪ್ಲಾನ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಈ ಕೇಸನ್ನು ಮುಚ್ಚಾಕ ಬಿಡಲ್ಲ ನಾವು ಇದುವರೆಗೂ. ಯಾಕೆ ನಮ್ಮ ಸರ್ಕಾರ ಇದೆ ನಾವು ಏನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೇವೆ? ಇದು ಪ್ರೀ ಪ್ಲಾನ್ ಮಾಡಿದ್ರು, ಇದು ಸಮಗ್ರ ತನಿಖೆ ಆಗಿ ನಮ್ಮ ಚಂದ್ರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದು ನಮ್ಮ ಈ ಕಳಕಳಿಯ ಮನ.